ಇಲ್ಲಿ ಒಂದು ರೀತಿಯ ವಿಚಿತ್ರ ಕೊಲೆಗಾರರು ಇವರು ಮೋಜು ಮಸ್ತಿಗಾಗಿ ಕೊಲೆ ಮಾಡುತ್ತಿದ್ದಂತ ಗ್ಯಾಂಗ್ ಇದೀಗ ಪೊಲೀಸರ ಬಲೆಗೆ ಬಿದ್ದಿದೆ. ಇದು ನಡೆದಿರುವಂತದ್ದು ಛೋಟಾ ಮುಂಬೈ, ಮುಂಬೈ ಅಂತ ಕರೆಯಲ್ಪಡುವಂತ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯ ದಂಡುಪಾಳ್ಯದ ಗ್ಯಾಂಗ್ ಪೊಲೀಸರ ವಶಕ್ಕೆ. ಹುಬ್ಬಳ್ಳಿ ಕಲಗಡಿಗೆ ರಸ್ತೆಯಲ್ಲಿ ಸಿಕ್ಕಿದ್ದಂತ ಇಬ್ಬರ ಮೃತದೇಹ ಮೇ 11, 2022 ಪತ್ತೆಯಾಗಿದ್ದಂತ ಮಹಿಳೆಯ ಮೃತದೇಹ. ಜುಲೈ 2 ಕ್ಕೆ ಕಲಗಟ್ಟಿಯ ಅಲ್ಲಾಪುರ ರಸ್ತೆಯಲ್ಲಿ ಎರಡನೇ ಮೃತದೇಹ ಪತ್ತೆಯಾಗಿತ್ತು. ಇವರು ಒಂದು ರೀತಿ ವಿಚಿತ್ರ ಚಾಳಿ, ಕುಡಿತ, ಮೋಜು ಮಸ್ತಿ ಇಬ್ಬರನ್ನ ಕೊಂದಿದ್ರು. ಈ ಆರು ಜನರ ಗ್ಯಾಂಗ್ ಕುಡಿತದ ಮತ್ತಿನಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ರು, ಮರ್ಡರ್ ಮಾಡ್ತಿದ್ರು, ಬಿಸಾಡ್ತಿದ್ರು, ಹೋಗ್ತಾ ಇದ್ರು. ಇಂದ್ರಾಬಾಯಿ ಪವಾರ್ ಅಂತ 60 ವರ್ಷ, ಮಹಾದೇವಿ ನೀಲಣ್ಣವರ್ 50 ವರ್ಷ, ಇಬ್ಬರನ್ನ ಹತ್ಯೆ ಮಾಡಲಾಗಿತ್ತು. ಕೊಲೆಯಾದ ಇಬ್ಬರು ಮಹಿಳೆಯರು ಈಶ್ವರನಗರದ ನಿವಾಸಿಗಳು. ಆರು ಜನರ ಗ್ಯಾಂಗ್, ಓರ್ವ ಆರೋಪಿ ಈಶ್ವರನಗರದ ನಿವಾಸಿಯಾಗಿದ್ದಾನೆ. ಆರೋಪಿ ದೇವರಾಜ್ ಮೊಗಲೆ ಹುಬ್ಬಳ್ಳಿನ ಈಶ್ವರನಗರದ ನಿವಾಸಿ, ಕಾಳಪ್ಪ ರೋಗಣ್ಣವರ್, ಬಸವರಾಜ್ ಪವಾರ್, ಬಸವರಾಜ್ ವಾಳದ್, ಮೊಹಮ್ಮದ್ ರಫೀಕ್ ಬಡಗೇರ್ ಅದರಗುಂಚಿ ನಿವಾಸಿಗಳಾಗಿದ್ದಾರೆ. ಶಿವಾನಂದ ಕೆಂಚನ್ನವರ ಬೆಳಗಲಿ ನಿವಾಸಿಯಾಗಿದ್ದಾನೆ. ಗಂಗಪ್ಪ ಮಾರ್ತಂಗಿ ರೊಟ್ಟಿಗವಾಡದ ನಿವಾಸಿಯಾಗಿದ್ದಾನೆ. ಇವರ ವಿಚಿತ್ರ ಹವ್ಯಾಸ ಇದು, ವಿಕೃತಿ ಇದು. ಮೋಜು ಮಸ್ತಿಗೆ ಕೊಲೆ ಮಾಡ್ತಿದ್ರಂತೆ. ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಂಥ ಈ ಆರೋಪಿಗಳು ಇಂಥ ವಿಚಿತ್ರ ಖಾಯಿಲೆಯನ್ನು ಅಂಟಿಸ್ಕೊಂಡಿದ್ರು. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಹಣ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಕೊಲೆ ಮಾಡಿದ್ರೆ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ಅಂತ ನೀರು ಕೇಳೋ ನೆಪದಲ್ಲಿ ಹೋಗಿ ಕೊಲೆ ಮಾಡ್ತಿದ್ರು. ನಿಮಗೆ ಅರ್ಥ ಆಗುತ್ತೆ ದಂಡುಪಾಳ್ಯದ ಗ್ಯಾಂಗ್ ಯಾವ ರೀತಿ ಆಪರೇಟ್ ಮಾಡ್ತಿತ್ತು. ಅದೇ ರೀತಿಯಲ್ಲಿ ಇದೇ ಗ್ಯಾಂಗ್ ಅದೇ ರೀತಿಯ ಸ್ಟೈಲಲ್ಲಿ ನೀರು ಕುಡಿಯೋಕ್ಕೆ ನೀರು ಕುಡಿ ಅಂತ ಹೋಗಿ ಆಪರೇಟ್ ಮಾಡ್ತಾ ಇತ್ತಂತೆ. ಮೊದಲ ಹತ್ಯೆ ಒಬ್ಬಂಟಿ ಮಹಿಳೆ ಇರುವಂಥ ಮನೆ, ಆಕೆಯನ್ನು ಒಬ್ಬರೇ ಇದ್ದಾರೆ ಅನ್ನೋ ಟೈಮಲ್ಲಿ ಗುರುತಿಸಿ ಮರ್ಡರ್ ಮಾಡುವಂಥ ಕೆಲಸವನ್ನು ಮಾಡೋದು. ಎರಡನೇ ಬಾರಿ ಮಹಿಳೆಯೊಬ್ಬರು ದನ ಕಾಯುವ ವೇಳೆ ಕೊಲೆ ಮಾಡಿದರು. ಕೊಲೆ ಮಾಡಿ ಹೆದ್ದಾರಿಯಲ್ಲಿ ಮೃತದೇಹವನ್ನು ತಂದು ಸುಟ್ಟು ಹಾಕಿದ್ರು ಅಂತಕರು. ಚಿನ್ನ ಮತ್ತು ದುಡ್ಡಿನ ಆಸೆಗೆ ಈ ರೀತಿಯ ಹಂತಕ ಕೆಲಸವನ್ನು ಮಾಡ್ತಾಯಿದ್ರು. ಹತ್ಯೆಯ ಬಳಿಕ ಕದ್ದಿದ್ದಂಥ ಚಿನ್ನಾಭರಣವನ್ನು ಮಾರಾಟ ಮಾಡ್ತಿದ್ರು. ನಂತರ ಬಂದ ಹಣದಿಂದ ಮೋಜು ಮಸ್ತಿ ಮಾಡ್ತಿದ್ರಂತ ಈ ಕಿರಾತಕರು. ಧಾರವಾಡ ಜಿಲ್ಲೆಯ ಹುಬ್ಳಿ ಕಲ್ಗಟ್ಗಿ ಹೆದ್ದಾರಿ ಏನಿರ್ತದೆ ಆ ಹೆದ್ದಾರಿ ಪಕ್ಕದಲ್ಲಿ 11th of May ಒಂದು ಅನಾಮಧೇಯ ಮಹಿಳೆಯ ಸುಟ್ಟ ಮೃತದೇಹ ನಮಗೆ ಸಿಕ್ಕಿರ್ತದೆ. ಆದ ಯಾವುದೋ ಒಂದು ಕಾರಣಕ್ಕೆ ಕೊಲೆ ಆಗಿದೆ. ಯಾರೋ ಒಬ್ರು ಕೊಲೆ ಮಾಡಿರ್ತಾರೆ ಅಂದರೆ ಅನ್ನೋನ್ ಲೀಡ್ಸ್ ಇದ್ದು ಆ ಮಹಿಳೆ ಸುತ್ತ ನಮಗೆ ಗುರುತು ಆಗಿರೋದಿಲ್ಲ ಯಾರು ಅನ್ನೋದು. ಹೀಗೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕೊಡ್ತಾರೆ. ಯಲ್ಲಪ್ಪ, ಧಾರವಾಡದಲ್ಲಿ ನಡೀತಾ ಇರುವಂಥ ಈ ಒಂದು ರೀತಿ ಕೊಲೆಗಳಿದ್ದಾವಲ್ಲ, ವಿಕೃತಿ ಮರೆಯುವಂಥ ಕೊಲೆಗಳು ಇವೆಲ್ಲವೂ ಕೂಡ ಹೇಗೆ ಪತ್ತೆ ಹಚ್ಚಿದ್ರು, ಯಾಕಂದರೆ ಸುಟ್ಟು ಕರಕಲಾದ ಮೃತದೇಹದ ಆಧಾರದ ಮೇಲೆ ಆ ತನಿಖೆಯನ್ನು ಕೈಗೊಂಡಿರುವಂಥ ಜಗಲಾಸ್ಕರನ್ ಟೀಮ್ ಯಾವ ರೀತಿ ಇದನ್ನು ಟ್ರೇಸ್ ಮಾಡ್ತು ಅಂತ. ನಿಜವಾಗಿಯೂ ದಸರಾ ಏನು 2 ತಿಂಗಳ ಅಂತರದಲ್ಲಿ ಇಲ್ಲಿ 2 ಕೊಲೆಗಳಾಗ್ತವೆ. 2 ಕೊಲೆಗಳ ಉದ್ದೇಶ ಒಂದೇ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಮೊದಲಿಗೆ ಕೊಲೆ ಆಗಿರೋದು ಇಂದ್ರಾಬಾಯಿ ಪವಾರ್. ಈ ಇಂದ್ರಾಬಾಯಿ ಪವಾರ್ ಮೂಲತಃ ಹುಬ್ಬಳ್ಳಿಯನ್ನು ಬೇರೆದಿರುವಂತಹ ಒಂದು ಈಶ್ವರನಗರದ ನಿವಾಸಿ. ಇನ್ನೊಬ್ಬ ಮಹಿಳೆ ಏನಿದ್ದಾಳೆ ಇಲ್ಲಿ ಮಹಾದೇವಿ ನೀಲವಣ್ಣವರ್ ಅಂತೇಳಿ 50 ವರ್ಷದ ಮಹಿಳೆ, ಇವಳು ಸಹಿತ ಇಲ್ಲಿ ಈಶ್ವರನಗರದ ನಿವಾಸಿ. ಆದ್ರೆ ಇಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ತೆಲುವಾಗಿರುವಂತದ್ದು ಈ ಒಂದು ಪ್ರಕರಣ. ಯಾಕೆಂದ್ರೆ ಇಲ್ಲಿ 5ನೇ ತಿಂಗಳಲ್ಲಿ ಅಂತಂದ್ರೆ ಈ ಒಂದು ಕೊಲೆ ಆಗಿರುತ್ತೆ. ಈ ಒಂದು ಕೊಲೆ ಯಾವಾಗ ಅಂತಂದ್ರೆ 11/20 ಅಂತ ನಡೆದಂತ ಕೊಲೆ, ಈ ಒಂದು ಕೊಲೆ, ಮತ್ತೆ ಇದೇ ತಿಂಗಳಲ್ಲಿ ಮತ್ತೊಂದು ಕೊಲೆ ಆಗುತ್ತೆ. ಅಂದ್ರೆ ಆ ಮೊದಲು ಮಾಡಿದ ಕೊಲೆಗೂ ಮತ್ತು ಈ ಒಂದು ಕೊಲೆಗೂ 2 ತಿಂಗಳ ಅಂತರವನ್ನ ಇಲ್ಲಿ ಈ ಒಂದು ದಂಡುಪಾಳ್ಯ ಗ್ಯಾಂಗ್ ಇಲ್ಲಿ ಬಿಟ್ಟಿರ್ತಾರೆ. ಮತ್ತೆ 2 ತಿಂಗಳು ಬಿಟ್ಟು ಮತ್ತೊಬ್ಬರನ್ನ ಟಾರ್ಗೆಟ್ ಅನ್ನ ಈ ಒಂದು ಗುಂಪು ಮಾಡಿಕೊಂಡಿರುತ್ತೆ. ಇಲ್ಲಿ ಒಂಟಿ ಮಹಿಳೆಯ ಮನೆಯನ್ನೇ ಈ ಒಂದು ಗುಂಪು ಟಾರ್ಗೆಟ್ ಮಾಡಿಕೊಂಡಿರುತ್ತೆ. ಇಲ್ಲಿ ಅನುಮಾನಾಸ್ಪದವಾಗಿ ಇಲ್ಲಿ ಪೊಲೀಸರಿಗೆ, ಯಾಕಂದ್ರೆ ಈ ಒಂದು ಪ್ರಕರಣ ಒಂದ್ ಕಡೆ ದೊಡ್ಡ ತೆಲುವಾಗುತ್ತೆ, ಕಲಗಟ್ಟಿ
ಖಾಸಗಿ ಪೊಲೀಸರಿಗೆ ಅದೇ ಒಂದು ಕಾರಣಕ್ಕೆ ಯಾಕಂದ್ರೆ ಇವೆರಡೂ ಸಹಿತ ಆಗಿರೋದು ಇಲ್ಲಿ ಹುಬ್ಬಳ್ಳಿಯ ಈ ಇಬ್ಬರು ಮಹಿಳೆಯನ್ನ ಮೊದಲಿಗೆ ಇಲ್ಲಿ ಇಂದ್ರಾಬಾಯಿ ಪವರ್ನ ಏನು ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿಯ ಮತ್ತು ಧಾರವಾಡ ಇದು ಹುಬ್ಬಳ್ಳಿ ಮತ್ತು ಕಲಘಟಗಿ ಅಂತದಲ್ಲಿರುವಂತಹ ಒಂದು ಕಲಘಟಗಿ ಪೊಲೀಸ್ ಠಾಣೆ ವ್ಯಾಪ್ತಿರುವಂತಹ ಒಂದು ಕಾಡನಕೊಪ್ಪ ಗ್ರಾಮದಲ್ಲಿ ಇಲ್ಲಿ ಪೆಟ್ರೋಲ್ ಹಾಕಿಸುತ್ತೆ ಇನ್ನೊಬ್ಬ ಮಹಿಳೆ ಇಲ್ಲಿ ಏನಂದ್ರೆ ಮಹಾದೇವಿ ನೀಲನ್ ಅವರು ಅಂತೇಳಿ ಇವಳನ್ನ ಅಂದ್ರೆ ಕಲಘಟಗಿ ಆಚೆ ಕಡೆ ಒಂದು ಏನು ಅರಣ್ಯ ಪ್ರದೇಶ ಬರುತ್ತೆ ತಂಬೂರು ಅರಣ್ಯ ಪ್ರದೇಶ ಈ ಒಂದು ತಂಬೂರು ಅರಣ್ಯ ಪ್ರದೇಶದಲ್ಲಿ ಇಲ್ಲಿ ಪೆಟ್ರೋಲ್ ಹಾಕಿಸುತ್ತಾರೆ ಇಲ್ಲಿ ಎರಡೂ ಕೊಲೆಗಳು ಸೇಮ್ ಆಗ್ತವೆ ಇಲ್ಲಂದ್ರೆ ಪೊಲೀಸ್ಗೆ ಈ ಒಂದು ಪ್ರಕರಣ ಹೇಗೆ ಇಲ್ಲಿ ಬೇಯಿಸಬೇಕು ಅನ್ನೋದೇ ಒಂದು ಕಡೆ ಚಿಂತೆ ಆಗುತ್ತೆ ಅದೇ ಒಂದು ಕಾರಣಕ್ಕೆ ಇಲ್ಲಂದ್ರೆ ಈ 200ಕ್ಕೂ ಹೆಚ್ಚು ಯುವಕರನ್ನ ಇಲ್ಲಿ ಕರೆ ತರ್ತಾರೆ ಮತ್ತು ಇಲ್ಲಿ ಓಮಿಯಲ್ಲೇ ಇಲ್ಲಿ ಕರೆದುಕೊಂಡು ಬಂದಿರ್ತಾರೆ ಅನ್ನೋದು ಒಂದ್ ಕಡೆ ಅಂತಂದ್ರೆ ಒಂದೇ ಒಂದು ಸಿಸಿಟಿವಿ ಇಲ್ಲಿ ಸುಳ್ಳು ಬಿಟ್ಕೊಂಡಿರುತ್ತೆ ಇಲ್ಲಿ ಈ ಒಂದು ಅನುಮಾನಾಸ್ಪದ ಹಿನ್ನೆಲೆಯಲ್ಲಿ 106 ಓಮಿನಿಗಳನ್ನ ಮತ್ತು 200ಕ್ಕೂ ಹೆಚ್ಚು ಜನರನ್ನ ತಪಾಸಣೆ ಮಾಡಿದಾಗ ಇವತ್ತು 6 ಜನ ಹಂತಗಳು ಇವತ್ತು ಪೊಲೀಸ್ ಬೆಲೆಗೆ ಬಿದ್ದಿದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗೆ.